ಹೆಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈಜಿ ಇಂಗ್ಲೀಷ್ ಟು ಕೆಂಟಿ ಸೊ ಟುಡೇ ವಿ ವಿಲ್ ಸಿ ದ ಚಾಪ್ಟರ್ ಸೆಕೆಂಡ್ ಆಫ್ ಇಂದಿರಾಬಾಯಿ ಸ್ನೇಹಿತರೆ ಇವತ್ತು ನಾವು ಇಂದಿರಾಬಾಯಿಯ ಚಾಪ್ಟರ್ ಸೆಕೆಂಡನ್ನು ನೋಡೋಣ ಕಮಲಾಪುರದ ಅಗ್ರಹಾರ ಕೇರಿಯಲ್ಲಿ ತಂಬೂರಿ ಬಾಲಾಜಿ ರಾಯ ಅಂತ ಒಬ್ಬ ಬಡ ವೃದ್ಧ ತನ್ನ ಮೂರು ಜನ ಮಕ್ಕಳೊಂದಿಗೆ ವಾಸವಾಗಿದ್ದ ಈತ ಹಲವು ವರ್ಷಗಳಿಂದ ಸರಕಾರಿ ಉದ್ಯೋಗದಲ್ಲಿದ್ದು ಈಗ ನಿವೃತ್ತಿಯನ್ನು ಹೊಂದಿರ್ತಾನೆ ಬಾಲಾಜಿ ರಾಯನ ಕಾಲದಲ್ಲಿ ಸರಕಾರಿ ಉದ್ಯೋಗದಲ್ಲಿರುವವರಿಗೆ ಸಂಬಳ ತುಂಬ ಕಡಿಮೆ ಇರ್ತಿತ್ತು ಅಂದರೆ ಉನ್ನತ ಹುದ್ದೆಯಲ್ಲಿರುವವರಿಗೆ ನೂರು ರೂಪಾಯಿ ಸಂಬಳವಾದರೆ ಕೆಳದರ್ಜೆಯ ನೌಕರರಿಗೆ ಇಪ್ಪತ್ತು ರೂಪಾಯಿಗಳಿಗಿಂತ ಅಧಿಕ ಸಂಬಳವಿರುತ್ತಿರಲಿಲ್ಲ ತಂಬೂರಿ ಬಾಲಾಜಿಗೆ ಹದಿನಾರು ರೂಪಾಯಿ ಸಂಬಳವಿತ್ತು ಹಾಗೂ ಈಗ ತಿಂಗಳಿಗೆ ಎಂಟು ರೂಪಾಯಿ ಪಿಂಚಣಿ ಬರ್ತಿತ್ತು ಅವನ ಮೂರು ಜನ ಮಕ್ಕಳಲ್ಲಿ ಇಬ್ಬರು ಅಲ್ಲಿಯೇ ಇದ್ದ ಓರ್ವ ಶ್ರೀಮಂತನ ಬಳಿ ಶಾನುಭೋಗಿಕೆಯ ಉದ್ಯೋಗವನ್ನು ಮಾಡಿಕೊಂಡಿದ್ದರು ಹಾಗೂ ಅವನ ಮೂರನೆಯ ಮಗ ಸುಂದರರಾಯ ಯಾವುದೇ ಉದ್ಯೋಗ ಸಿಗದೆ ನಿರುದ್ಯೋಗಿಯಾಗಿದ್ದನು ಸುಂದರ ರಾಯನಿಗೆ ಸುಶೀಲೆ ಎಂಬ ಹೆಂಡತಿ ಹಾಗೂ ಭಾಸ್ಕರನೆಂಬ ಚಿಕ್ಕ ಮಗನಿದ್ದನು ಇನ್ನು ತಾನು ಹೀಗೆ ಅಣ್ಣಂದಿರ ಹಂಗಿನಲ್ಲಿ ಬದುಕುವುದು ನಾಚಿಕೆಗೇಡು ಅಂತ ಅನಿಸಿ ಒಂದು ಉದ್ಯೋಗವನ್ನು ಪಡೆಯಲೇಬೇಕು ಅಂತ ಪ್ರತಿಜ್ಞೆಗೈದನು ಅದೇ ಸಂದರ್ಭದಲ್ಲಿ ಭೀಮರಾಯನ ಬಗ್ಗೆ ತಿಳಿಯಿತು ಭೀಮರಾಯನ ಬಳಿ ಹೋಗಿ ಕೆಲಸಕ್ಕೆ ಸೇರಿದನು ಅವನು ಭೀಮರಾಯನಿಗೆ ತುಂಬ ಪ್ರಾಮಾಣಿಕನಾಗಿದ್ದನು ಭೀಮರಾಯನಿಗೆ ಸುಂದರರಾಯನ ಪ್ರಾಮಾಣಿಕತೆ ಹಾಗೂ ಅವನ ಕೆಲಸ ಮೆಚ್ಚುಗೆಯಾಯಿತು ಅವನನ್ನು ತನ್ನ ಮನೆಯಲ್ಲಿ ಇರಿಸಿಕೊಳ್ಳಲು ಯೋಚಿಸಿದನು ಹಾಗೂ ಅವನನ್ನು ತನ್ನ ಸಹಾಯಕನನ್ನಾಗಿ ನೇಮಿಸಿಕೊಳ್ಳಲು ಬಯಸಿದನು ಭೀಮರಾಯ ಯಾವುದೇ ನಿರ್ಧಾರವನ್ನು ಮಾಡುವ ಮುನ್ನ ತನ್ನ ಹೆಂಡತಿಯ ಅಭಿಪ್ರಾಯವನ್ನು ಕೇಳಿಯೇ ಮುಂದುವರಿಯುತ್ತಿದ್ದ ಹೀಗಿರುವಾಗ ಒಂದು ದಿನ ಶಾಸ್ತ್ರಿ ತನ್ನ ಮಗಳ ಮದುವೆಯ ಮಾತುಕತೆಯ ಸಲುವಾಗಿ ಬೇರೊಂದು ಊರಿಗೆ ತೆರಳಿದಾಗ ಭೀಮರಾಯ ಅಂಬಾಬಾಯಿಯ ಕೊಠಡಿಗೆ ಬರುತ್ತಾನೆ ಭೀಮರಾಯ ಅಂಬಾಬಾಯಿಯ ಬಳಿ ಬಂದು ಸುಂದರರಾಯನನ್ನು ತನ್ನ ಸಹಾಯಕನನ್ನಾಗಿ ನೇಮಿಸಿಕೊಳ್ಳುವ ಬಗ್ಗೆ ಮಾತನಾಡುತ್ತಾನೆ ಆದರೆ ಅಂಬಾಬಾಯಿ ಅದನ್ನು ನಿರಾಕರಿಸುತ್ತಾಳೆ ಅಂಬಾಬಾಯಿಯ ನಿರಾಕರಣೆಯಿಂದ ಭೀಮರಾಯ ಗಲಿಬಿಲಿಗೊಳಗಾಗುತ್ತಾನೆ ಅವನು ಸುಂದರರಾಯನ ಕೆಲಸ ಹಾಗೂ ಪ್ರಾಮಾಣಿಕತೆಯ ಬಗ್ಗೆ ಹೊಗಳುತ್ತಾನೆ ಇದನ್ನು ಕೇಳಿದಂತಹ ಅಂಬಾಬಾಯಿ ಕೋಪದಿಂದ ನೀನು ಸದಾ ಅವನ ಚಿಂತೆಯಲ್ಲಿಯೇ ಇರುತ್ತೀಯಾ ಅದರಿಂದ ಹೊರಗೆ ಬಾ ಅಂತ ಹೇಳಿ ಬೈಯುತ್ತಾಳೆ ಆದರೂ ಭೀಮರಾಯನಿಗೆ ಅವಳ ಈ ನಡುವಳಿಕೆಯ ಬಗ್ಗೆ ಕೊಂಚವೂ ಅರ್ಥವಾಗುವುದಿಲ್ಲ ಎಷ್ಟೇ ಆದರೂ ಅವಳು ಕೊಟ್ಟಂತಹ ಸಲಹೆಗಳು ಹಾಗೂ ತೆಗೆದುಕೊಂಡಂತಹ ನಿರ್ಧಾರಗಳು ಎಂದಿಗೂ ಕೂಡ ತನಗೆ ಒಳ್ಳೆಯದೇ ಮಾಡಿದೆ ಅಂದುಕೊಂಡು ಏನೂ ಗುಟ್ಟಿರಬಹುದು ಅಂತ ಅವನು ಕೂಡ ಸುಮ್ಮನಾಗ್ತಾ ತಡರಾತ್ರಿ ಆದ್ದರಿಂದ ಇಬ್ಬರು ಕೂಡ ಮಲಗುತ್ತಾರೆ